Mysore Aramane Olagade Nivo, Idide, Idana replica Madvi now. Ido Kerala Ligendi in Topioga Sarala, Idu Munur Shadu, Idukuela certificates. Britishers Hatta Ido, Topi Dake. Ido on the Sumaro Nurayati Nurosha Haledo, but este is the comfort and rare. It is so comfortable. Idikinta Olagade on planters cherry, the Sumaro Nura and Batorsha Haledo. Ado ultimate. They used to store the liquor or the bottles. So, adana clean maadi chair tara bar alli bar counter chairs illa to store the liquor. Adan inspiration tagondu ee chair madirodu. Vedanti paramu. Gaudugere. Cheap or Gaudugere. Okay. Oh. GV is nothing but Gaudgere Vedanti. Okay. Farmhouse. Okay, super. Gaudgere village. Namaste. Shubhodayama. Yes. Antu nim manege bandidve. Nim totakke baruvanta ondu nanu bantu nodi ivattu. Banni banni. Thank you. Hello nimsha snehitare swagata nimage Shubhodaya Kala Madhyamukke. Sir nodurtee Ramakrishna sir avaru maneyaru. Namaste ondu visheshwada ondu video navu madakkide jotege one bonus agar total note bani on the total tour. Bunny, yes, please come. Welcome. Ido nam tata. GV Ramachar avaru. Correct. Ha, al Chamarajpura rastege hesiti daralla. Yes. Advocate. Advocate. Ha ha. Ivara nenepigagi. Avarda ondo idu. Avaru smaraka smaraka. Yes, space sir. Idu ottu 5. 5 ekರೆ ಜಾಗ. 5 ekರೆ. Ancestral property or ancestral ಅಂದ್ರೆ ನಾನು ಸ್ವಲ್ಪ ತಗೊಂಡ್ ಮಾಡ್ಕೊಂಡಿದ್ದು ನಾನು. ಎಲ್ಲ ಇಲ್ಲಿಂದ ಬಿಟ್ಟು ಹೋಗಿದ್ದು ಊರಿಗೆ ಅವರು ಸಿಟಿ ಒಳಗೆ ಬಂದಿದ್ದು. ಬಟ್ ನಾನು ಹೆಸರು ಇತ್ತಲ್ಲ ಜೀವಿ ಅಂತ ಇಟ್ಕೊಂಡಿರೋದಕ್ಕೆ ನಾವು ತಿರ್ಗಾ ಮಾಡ್ಕೊಬೇಕು ನಮ್ಮ ಊರಲ್ಲೇ ಬಂದಿರಬೇಕು ಏನಾದರೂ ಒಂದು ಮಾಡಬೇಕು ಫಾರ್ಮ್ ಹೌಸ್ ಅಂತ ಒಂದೊಂದೇ ಪೀಸ್ ತಗೊಂಡು ಮನೆ ಕಟ್ಕೊಂಡು ಹಾಗೆ ಇದು ಮಾಡ್ಕೊಂಡು ಡೆವಲಪ್ ಮಾಡಿದ್ವಿ. ಏನು ಇರಲಿಲ್ಲ, ಬೇರ್ ಲ್ಯಾಂಡ್ ಇದು. ಅಬ್ಸಲ್ಯೂಟ್ಲಿ ಏನಿರಲಿಲ್ಲ, ಖಾಲಿ. ಆದರೆ ಇಲ್ಲಾಗಿರೋ ಎಲ್ಲ ಗಿಡ ಮರಗಳ ಬೆಳವಣಿಗೆ ಎಲ್ಲ ಅಷ್ಟು ನಾನೇ ಹಾಕಿರೋದು. ನಾನು ನನ್ನ ವೈಫು ಮತ್ತು ಇಲ್ಲಿ ಕೆಲಸ ಮಾಡ್ತಿರೋರು ಒಂದೊಂದು ಸಸಿ ಇಟ್ಟು ಹಾಕಿರೋದು. ಇಲ್ಲಿ ಯಾವುದು ನೀವು ನೋಡ್ತಿದ್ದೀರಾ ಏನೂ ಇರಲಿಲ್ಲ. ಇಟ್ ವಾಸ್ ಜಸ್ಟ್ ಪ್ಲೇನ್ ಲ್ಯಾಂಡ್ ಅಷ್ಟೇ. ಓಕೆ, ಅಂದರೆ ನಿಮ್ಮ ಹಿರಿಯರ ಮೇಲಿನ ಗೌರವಕ್ಕೆ. ಹೌದು, ಜೀವಿನಲ್ಲಿ ಗೌಡಗೆರೆ ಇದೆಯಲ್ಲ, ಸೊ ಅದಕ್ಕೋಸ್ಕರನೇ ಅದಕ್ಕೇನೆ ಬೇಕು ಅಂತಾನೆ ಮಾಡಿದ್ ನಾವು. ಸೂಪರ್, ವೆರಿ ನೈಸ್. ಸೊ ಎಲ್ಲೆಲ್ಲೋ ತಗೊಳ್ಳೋ ಬದಲು ನಾವು ನಮ್ಮೂರಲ್ಲೇ ತಗೊಂಡು ಮಾಡಬೇಕು ಅಂತ ಈ ಮನೆ ಒಂದು ಕಟ್ಕೊಂಡ್ವಿ. ಆಮೇಲೆ ಇದೊಂದು ಕಾಟೇಜ್. ಇದು ಮನೆ ಮನೆ ಇದರಲ್ಲಿ ಉಪಯೋಗಿಸಿರೋ ಅಷ್ಟು ಸಾಮಾನು ಈ ಹೆಂಚು ಬಿಟ್ಬಿಡಿ, ಕಿಟಕಿ ಬಿಟ್ರೆ ಆಲ್ಮೋಸ್ಟ್ ಎಲ್ಲಾನು ಒಂದು 75-80 ವರ್ಷ ಹಳೆದೆ. ಪಿಲ್ಲರು, ಸ್ಟೋನ್ ಪಿಲ್ಲರು, ವುಡನ್ ಪಿಲ್ಲರು, ಒಳಗಡೆ ಸಾಮಾನುಗಳು ಎಲ್ಲ ಆಂಟಿಕ್ ಸೋರ್ಸ್ ಮಾಡಿದ್ ನಾವು. ಈಗ ನೋಡಿ, ಹಾ, ಇದೆಲ್ಲ ಪಿಲ್ಲರ್ ಎಲ್ಲ ಕಾರೈಕುಡಿಯಿಂದ ಬಂತು. ಕಾರೈಕುಡಿ ತಮಿಳ್ನಾಡು ಕಾರೈಕುಡಿಯಿಂದ ಈ ಹಳೆ ಮನೆಗಳೆಲ್ಲ ಡೆಮಾಲಿಷ್ ಮಾಡ್ತಾರಲ್ಲ, ಅಲ್ಲಿಂದ ನಾವು ಲಿಫ್ಟ್ ಮಾಡಿದ್ದು. ಓಕೆ, ಸೊ ನಿಮಗೊಂದು ಈ ಹಳೆಯ ವಸ್ತುಗಳ ಬಗ್ಗೆ ಒಂದು ವ್ಯಾಮೋಹ, ಒಂದು ಪ್ರೀತಿ ಇದೆಯಲ್ಲ, ಹೌದು, ಓಕೆ, ಅದನ್ನ ಮಾಡಿದ್ದು. ಆಮೇಲೆ ಇದೊಂದು ಈಗೊಂದು 2-3 years ಬ್ಯಾಕ್ ಕಟ್ಟಿದ್ದು. ಇದು ಮನೆನೇ? ಹಾಂ, ಇದು ಕಾಟೇಜ್ ಥರ ಮನೆನೇ. ಇದೇ ಥರದ್ದು ಇನ್ನೊಂದು 2 ಮಾಡ್ತಾ ಇದ್ದೀವಿ, ತೋರಿಸ್ತೀನಿ. ಜಾಗ ಮಾರ್ಕ್ ಮಾಡಿದೆ. ಓಕೆ, ಬಹುಶಃ ನಮಗೆ ಶುರು ಆಗಬೇಕಿತ್ತು. ಹೌದು, ನಿಮ್ಮಂಥವ್ರು ಬಂದರೆ ಇಂಡಿಪೆಂಡೆಂಟ್ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಬೇಕು, ಸ್ವಲ್ಪ ಪ್ರೈವಸಿ ಇರುತ್ತೆ ಅನ್ನೋದು ಕಾನ್ಸೆಪ್ಟಲ್ಲಿ ಇಂಡಿವಿಜುವಲ್ ಕಾಟೇಜ್ ಮಾಡಿದ್ದು. ಫ್ಯಾಮಿಲಿ ಇದ್ದರೆ ಇಂಡಿಪೆಂಡೆಂಟ್ ಆಗಿರ್ಬೋದು. ಇಲ್ಲಿ ಮೇಯ್ನ್ ಆಗಿ ಬಂದು ಏನಾರು ದೇ ಕ್ಯಾನ್ ಹ್ಯಾವ್ ಫುಡ್ ಇಲ್ಲಿ, ಬಟ್ ಬಂದಾಗ ಪ್ರೈವಸಿ ವಾಸಕ್ಕಿರ್ಬೋದು ಅಂತ. ಇಡೀ ಮನೆ ನಮ್ಮದು ಎಲಿಫೆಂಟ್ ಥೀಮು. ಅಂದರೆ ಆನೆ ಒಂದು ನೀವು ಎಲ್ಲೇ ನೋಡಿದ್ರು ನಿಮಗೆ ಒಂದಲ್ಲ ಒಂದು ರೀತಿದು ಆನೆದು ಸ್ಟ್ರಕ್ಚರ್ ಇದ್ದೇ ಇರುತ್ತೆ. ಇದೆ ಇಲ್ಲಿಂದ ಆನೆ ಸೊಂಡ್ಲು, ನಿಮ್ಗೆ ಒಳಗಡೆ ಹೋಗಿ ಗಣೇಶ, ಆನೆ, ಈ ಥರದ್ದೇ ನಿಮಗೆ ಅಷ್ಟೂ ಕಾನ್ಸೆಪ್ಟ್ ಸಿಗೋದು. ಬನ್ನಿ ಬನ್ನಿ ಬನ್ನಿ. ಇದು ಒಂದು ಹಾಲು, ನಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಂಡಿದ್ದೀವಿ. ಇದೆಲ್ಲ ಕವಿತಾ ಅವರು ಪೇಂಟ್ ಮಾಡಿದ್ದು, ಮೇಡಮ್ ಅವರು, ಕವಿತಾ ಅವ್ರದ್ದು. Tamil. So this is style madam. This is Tanjavur Shaili. That concept Mysore. Mysore Shaili. Maharajar photo in the hididu. Ashtu Mysore Shaili le navalli painting madirodu. Andre namma ondo cottage ondondo theme alli ondondu martta idivi. Idu Mysore Maharajara nenipige Nalwadi Krishnaraja Wadiyar ondo respect namge tumba. Our contribute ಮಾಡಿರೋದು ನಮ್ಮ state ಗೆ ಅವರು ಇತಿಹಾಸ ಪುಟಗಳಲ್ಲಿ ನೋಡಿದ್ರೆ probably one of the finest maharajas ಅಷ್ಟು ವರ್ಷಗಳಲ್ಲಿ ಅವರು ಆ vision ಅವರ thoughts ಹೀಗೆ ಇರಬೇಕು ಹೀಗೆ ಮಾಡಬೇಕು ಅನ್ನೋದಿದಲ್ಲ ದೇಶಕ್ಕಾಗಿ ಅಂದ ಕರ್ನಾಟಕಕ್ಕಾಗಿ ಅದು ultimate ಅವರು ಕೊಟ್ಟಿರೋ ಕೊಡುಗೆ probably ನಾನು ಕರ್ನಾಟಕದವನೇ ಹುಟ್ಟಿ ಬೆಳೆದಿದ್ರು ಸಹಿತ ನನಗೆ ಅಪಾರ ಒಂದು ಮೇಲೆ ಗೌರವ ಅಪಾರವಾದ ಗೌರವ ಅದಕ್ಕೆ ಆ ಕಾಟೇಜ್ ನ ಅವರ ಟೀಮಲ್ಲೇ ಅವರ ಪೋರ್ಟ್ರೇಟ್ ಮಾಡಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಜೈ ಚಾಮರಾಜ ಒಡೆಯರು ಇಬ್ಬರನ್ನೂ ಹಾಕಿಸಿದೀವಿ ವಾವ್ ವಾವ್ ಅಲ್ಲಿ ಮಾಡಿರೋ ಥೀಮ್ ಪೇಂಟಿಂಗ್ ಎಲ್ಲ ಮೈಸೂರು ಶೈಲಿನೇ ಸೂಪರ್ ಸೂಪರ್ So ಅದು ನಮಗೆ ತುಂಬಾನೇ ಒಂದು ಗೌರವ ಅವರ ಮೇಲೆ ಸೂಪರ್ ಸೂಪರ್ ನಮಗೆ ಸಂಸ್ಕೃತದಲ್ಲಿ ಒಂದು ಸೇಯಿಂಗ್ಸ್ ಇದೆ Raja Pratyaksha Devata anta. Now Devaran Kanbeku antandre Rajaral Kanbeku anta. Anta Rajar idru. So Amsha idre matra Daivamsha idre matra obba Raja agakagutante. Navella aglilvalla. Alva ond Amsha itta avralli. So adrinda avaru Devara Amsha anta. So haga navu avralli Devaran kaantivi. Nija nodi. Navu Raja paramparagalu tagondru. Rajan Magad Karnak Rajagal. How the Nijan Kapogut Kandit, Adundo, Irbeam the Matra Vilandre Elaru Aglik Sadia. Yes. Histogenic Tapogide, Histogenic Bandida, on the Dene Adike. Oh. Istosha the Manasa. Ido on the Entor Shaito. Oh, Ido Entor Shaito. Amele Idu Stenodi. Idu Mysore Shailide, Mysore Armane Olagade Nivo, Ide Tara now Palace Al Hodaga. ಒಂದು ರೂಮ್ ಅಲ್ಲ ಅವರದು ಇದಿದೆ ಇದನ್ನ ರೆಪ್ಲಿಕಾ ಮಾಡಿದ್ವಿ ನಾವು as it is in a miniature ಇದು ಇನ್ನೂ ತುಂಬಾ ದೊಡ್ಡದಿದೆ ಅವರದು ಅಂದ್ರೆ ಒಂದು 10 ಅಡಿಗೆ 6 ಅಡಿ ಇರಬಹುದು ನಾವು ಅದನ್ನೇ ನಮ್ಮ ಹಾಲಿಗೆ ಹೇಗೆ ಹೊಂದಿಕೊಳ್ಳುತ್ತೆ ಅಂತ ಆ ರೆಪ್ಲಿಕಾ ಮಾಡಿದ್ವಿ ನಾವು ಅಂದ್ರೆ ಇದು ಅವರ ಡ್ರೆಸ್ಸಿಂಗ್ ಟೇಬಲ್ one of the dressing table of course ಅವರಿಗೆ ಬೇಕಷ್ಟಿದೆ of Mysore Palace ಒಳಗಡೆ ಇದು ರೆಪ್ಲಿಕಾ ನೋಡಬಹುದು ನೀವು ಓಕೆ This is complete rosewood. Elli neevu poorthi enu nodta idira ashtu rosewood. 300 years idu. Dakle 300 years deepa idu. 300 varshadu idu deepa Kerala adu. 300 varshadu. Haudu. Idakke dakle ide idu. Adakke neevu certificates kodtare. Ashtu varsha hale idu annodakke certificates maintain madbeku naavu. ನನ್ನ ಪ್ರಶ್ನೆ ಈಗ ತಮ್ಮನೆ ಬೆಂಗಳೂರು ಚಾಮರಾಜಪೇಟೆಗೆ ಬಂದಿದ್ವಿ ಅಲ್ಲೂ ಕೂಡ ಬಹಳ ಆಂಟಿಕ್ ವಸ್ತುಗಳು ಇದ್ದಾವೆ ಇಲ್ಲೂ ಇದೆ ಯಾಕೆ ನಿಮಗೆ ಆಂಟಿಕ್ ಬಗ್ಗೆ ಇಷ್ಟು ಪ್ರೀತಿ ಅಂತ ಅವರು ಏನೇ ಮಾಡಿದ್ರು ಅದಕ್ಕೊಂದು ರೀಸನ್ ಇರ್ತಿತ್ತು ಈಗ ಒಂದು ಹಳೆ ಪಾತ್ರೆಗಳು ಯೂಸ್ ಮಾಡೋದಾಗ್ಲಿ ಇಷ್ಟಿಷ್ಟು ಅಂಶ ನಮಗೆ ಜೀವನಕ್ಕೆ ಏನೇನು ಬೇಕು ಆರೋಗ್ಯಕ್ಕೆ ಅದರಲ್ಲಿ ಮಾಡೋ ಕುಕ್ಕಿಂಗು ಅಡುಗೆ ಮಾಡಿದಾಗ ಈಗ ನೀವು ಗ್ಯಾಸಲ್ಲಿ ಮಾಡೋದಕ್ಕೂ ಒಲೆ ಅಗ್ಗಿಷ್ಟಿಗೆ ಒಲೆಯಲ್ಲಿ ಮಾಡೋದಕ್ಕೂ ಅಫ್ಕೋರ್ಸ್ ಟೆಕ್ನಾಲಜಿ ಟೈಮ್ ಕನ್ಸ್ಟ್ರೆಂಟು ಎಲ್ಲ ಬೇರೆ ವಿಷಯ ಆರೋಗ್ಯಕ್ಕೆ ಬೇಕು ಅಂದಾಗ ಅವ್ರು ಏನೇನು ಪದಾರ್ಥಗಳು ಆ ಲೋಹಗಳು ನಮಗೆ ಸೇರಬೇಕಾಗಿದೆ ಈಗ ಬೆಳ್ಳಿ ಹೈಯೆಸ್ಟ್ ಪ್ಯೂರಿಫಿಕೇಶನು ಏನೇ ಇದ್ರೂ ಇಟ್ ಕ್ಯಾನ್ ವಿತ್ ಸ್ಟ್ಯಾಂಡ್ ಇಲ್ಲ ಮಡಿಕೆ ಎಲ್ಲರೂ ಬೆಳ್ಳಿಲಿ ತಿನ್ನೋಕ್ಕಾಗಲ್ಲ ಇಲ್ಲ ಮಣ್ಣಿನ ಮಡಿಕೆ ಅದು ಮಾಡೋಷ್ಟು ಫಿಲ್ಟ್ರೇಷನ್ನು ಬೇರೆ ಯಾವ ಪದಾರ್ಥದಲ್ಲೂ ನಿಮಗಾಗೋಲ್ಲ ದಟ್ಸ್ ದ ಬೇಸಿಕ್ ರೀಸನ್ ಯಾತಕ್ಕೆ ಅದನ್ನು ಬಳಸ್ಕೋತಾರೆ ಈಗೆಲ್ಲ ಮಡಿಕೆಯಲ್ಲಿ ಮಾಡೋದು ತಿರ್ಗಾ ಹಳೆ ಫ್ಯಾಷನ್ನೇ ಬರ್ತಾ ಇದೆಯಲ್ಲ ಆ ಥರ ದ ರೀಸನ್ ಈಸ್ ಹೈಯೆಸ್ಟ್ ಫಿಲ್ಟ್ರೇಷನ್ ನಿಮ್ಗೆ ಯಾವ ಕೋವಿಡ್ ಯಾವ್ದ್ರದ್ದು ಯಾವ ವೈರಸ್ದೂ ಯೋಚನೆ ಬರೋಲ್ಲ ಹಳೆ ಪದಾರ್ಥಗಳು ಬಿಸಿಲ್ವರು ಹಾಗೇನೆ ತುಂಬ ನಮ್ಗೇನು ಬರೋಲ್ಲ ಇವಾಗ ನೀವು ನಾನು ಅದೇ ಹೇಳ್ತೀನಿ ಆ ಕಲಾಕೃತಿಗಳು ಆ ಪೇಂಟಿಂಗ್ಸು ನೀವು ಬೇಲೂರು ಹಳೆ ಬಿಡು ಟೆಂಪಲ್ಲು ಕಂಬಗಳಲ್ಲಿ ಸಂಗೀತ ಬರುತ್ತೆ ನಮ್ಗೊಂದು ಕಂಬ ಮಾಡೋಕ್ಕಾಗಲ್ವಲ್ಲ ಆ ಥರ ಎಷ್ಟೇ ಆರ್ಕಿಟೆಕ್ಚರು ಏನೋ ಇರ್ಬೋದು ಅಷ್ಟೇ ಡೆವಲಪ್ ಆಗಿದ್ದೀವಿ ಬಟ್ ಇದಕ್ಕಿಂತ ಆಗ ಅದಲ್ಲ ಫೆಸಿಲಿಟಿ ಇಲ್ಲದೆ ಅವರು ಅಷ್ಟು ಮಾಡಿದ್ದಾರೆ ಯಾವ ಗ್ರಾಫಿಕ್ ಡಿಸೈನರ್ ಇದ್ರು ಆಗ ಅಲ್ವಾ ಯಾವ ಕ್ಯಾಡ್ ಇತ್ತು ಯಾವ ಕೋರ್ಡ್ ಇಲ್ಲಿ ನೋಡಿ ಪಿಲ್ಲರ್ ಆಚೆ ನೋಡಿ ಎಲ್ಲ ಕೈಯಲ್ಲಿ ಮಾಡಿರೋದು ಅದೇ ಸುಮಾರು 100 ವರ್ಷ ಬಿಟ್ಬಿಡಿ 800-900 ವರ್ಷ ಹಳೆ 100 ವರ್ಷ ಒಂದು ಅಂದಾಜಿಗೆ ಏನೋ ಅಂತ ಹೇಳ್ಬೋದು ಬಟ್ 800 ವರ್ಷ 900 ವರ್ಷಗಳಿಗೆ ಅಂತ ಒಂದು ಆರ್ಕಿಟೆಕ್ಚರ್ನ ಅಷ್ಟಷ್ಟು ದೊಡ್ಡ ದೊಡ್ಡ ಕಲ್ಲನ್ನ ಮಾಡಿ ಅವರು ಮಾಡಿದ್ದಾರೆ ಅಂದ್ರೆ ಅದಕ್ಕೆ ಮುಂದೆ ನಾವು ಏನೂ ಇಲ್ಲ ಜೀರೋ ನಮ್ಮ ಬಾದಾಮಿ ಐಹೊಳೆ ಎಲ್ಲ ಮತ್ತೆ 1000 ವರ್ಷಕ್ಕಿಂತ ಹಳೆದು ಹೇಗಿದೆ ಅಲ್ಲಿ ಬೃಹತ್ ಬೆಟ್ಟಗಳನ್ನು ದೇವಸ್ಥಾನ ಮಾಡಿದ್ರಲ್ಲ ಅನ್ಬಿಲಿಯಬಲ್ And this pillar is Mysore Shaili. This is Mysore Shaili. Armanenalli Mysore alle iddidu. Nimge adu Armane Shaili ide nodi. Enu irlilla. Adana restore maadi original shape ge tandvi adu. Tandu idanna idralli enu irlilla maleyale nendu halage hogibittid poorthi. Adakke ಒಂದು ಕಾಲ ವರ್ಷ ಹಿಡಿಯಿತು ತಂದೆಲ್ಲ ಹಾಕಿ ರೆಸ್ಟೋರ್ ಮಾಡಿ ಈ ಶೇಪ್ ತಂದು ಇದೆ. ಆಮೇಲೆ ಇದು ಅಷ್ಟೇ, ಇದು ಕೇರಳದಲ್ಲಿ ಗಿಂಡಿ ಅಂತ ಉಪಯೋಗಿಸ್ತಾರಲ್ಲ, ದೇವಸ್ಥಾನಗಳಲ್ಲೆಲ್ಲ ಉಪಯೋಗಿಸ್ತಾರೆ ನೋಡಿ. ಇದು ಇದು 300 ವರ್ಷದ್ದು. ಇದಕ್ಕೂ ಎಲ್ಲ ಸರ್ಟಿಫಿಕೇಟ್ಸ್ ಇದೆ. ಈ ಕಂಚು ಅದು ಆಕ್ಚುಲಿ ನಿಮಗೆ ಇದು ಅಂತ ಭಾರ ಅಂತಾನೂ ಅಲ್ಲ, ಬಟ್ ತುಂಬಾ ಲೈಟು ಅಂತಾನೂ ಅಲ್ಲ, ಬಹಳ ಸಾಲಿಡ್. ಈ ಫಿನಿಶಿಂಗ್ ಕೂಡ ಎಂತ ಮಷಿನ್ ಕಟ್ ಮಾಡೋದು, ಅದರಲ್ಲಿ ನೀರು ನೀವು ಬೀಳೋದು ನೋಡ್ಬೇಕು. ಒಂದು ಡ್ರಾಪ್ ನೀರು ಅದು ಆಚೆಯಿಂದ ಹಿಂಗ್ ಹಾಕ್ಬೇಕಾರೆ ಆ ಕಡೆ ಈ ಕಡೆ ಬೀಳಲ್ಲ, ಅದು ಹೇಗಿದೆ ಹೋಲು ಹಾಗೆ ನೀಟಾಗಿ ಬೀಳತ್ತೆ. ಈ ಉದಾಹರಣೆಗೆ ಈಗ ಚೆಲ್ಬೇಕಾದ್ರೆ ಅಷ್ಟೇ ನೀಟಾಗಿ ಬರುತ್ತೆ. ಆ ಡಿಸೈನಿಂಗ್ ಅವ್ರಿಗೆ ಮಾಡಿರೋದು ಕೊಡಬೇಕದು. ಇದು ನೋಡಿ ಅವಾಗ ಮಷಿನ್ಸ್ ಇಲ್ಲ, ಹೌದು ಹೌದು, ಕೈಯಲ್ಲಿ ಮಾಡಿರೋದು ಮಾಡಿ ತಟ್ಟಿ ಅದನ್ನ ಶೇಪ್ ತಂದಿರೋದು ನೋಡಿ. ಅಲ್ಲ, ಇವನ್ ನಾವು ಈಗ ಈ ಮೈಸೂರು ಶೈಲಿ ಆರ್ಟ್ ಮಾಡ್ತೀವಲ್ಲ, ಯಾವುದೇ ಆಗ್ಲಿ ನಾವು ಕೈಯಲ್ಲಿ ಮಾಡೋ ಎಫೆಕ್ಟ್ ಮಷೀನ್ಸ್ ಅಲ್ಲಿ ಮೋಲ್ಡ್ಸ್ ಹಾಕ್ತಾರೆ. ಹಾ, ಇದು ತುಂಬಾ ಹಳೇದು, ಹನುಮನ್ ದೇವ್ರದ್ದು, ತುಂಬಾ ಹಳೆ ಹನುಮನ್ ದೇವ್ರದ್ದು. ಇದು ಶ್ರೀಲಂಕಾ ಇಂದ ನಾವು ತರಿಸಿದ್ದು. ಇದು ಬೇಸಿಕಲಿ ಫ್ರಮ್ ಶ್ರೀಲಂಕಾ. ಒಂದೇ ವುಡ್ ಅಲ್ಲಿ ಚೈನ್ ತರ ಮಾಡಿರೋದು. ಹೌದು ಹೌದು, ಒಂದೇ ವುಡ್ ಅದು. ಇದು ಸರ್ಪ್ಲಿ ತರ ಮಾಡಿದ್ದಾರೆ, ಸರ್ಪ್ಲಿ ಕಾನ್ಸೆಪ್ಟ್ ಅಲ್ಲಿ ಮಾಡಿರೋದು. ಹಾ, ಒಂದೇ ವುಡ್ ಅನ್ನ ಕೈಯಲ್ಲಿ ಮಾಡಿ ಮಾಡಿ ಸರ್ಪ್ಲಿ ತರ. ಇದೊಂದು 65-80 ವರ್ಷನೇ ಆಗಿದೆ. ಸೊ ಆ ತರ ಸಾರಿ, ಸೇಲರ್ಸ್ ಲೈಟ್, ಸೇಲರ್ಸ್ ಕ್ಯಾಪ್ಟನ್ ರೂಮ್ ಅಲ್ಲಿರೋ ಸೇಲ್ ಬೋಟ್ ಇರುತ್ತಲ್ಲ, ಅದರೊಳಗೆ ಅದರಲ್ಲಿರೋದು. ಬಿಕಾಸ್ ಡಾಟ್ ಮಾಡ್ಬೇಕಾದ್ರೆ ಆ ಚೈನ್ ಇರುತ್ತೆ ನೋಡಿ, ಅದೇ ತರ ಪ್ಯಾಟರ್ನ್ ಅಲ್ಲಿ ಲೈಟ್ ಮಾಡಿರೋದು. ಕರೆಕ್ಟ್, ಆ ಚೈನ್ ನೋಡಿ ಅದನ್ನ, ಬಿಕಾಸ್ ಇಟ್ಸ್ ಸೇಲರ್ಸ್ ಲ್ಯಾಂಪ್ ಅಂತ ರೂಮ್ ಅನ್ನು ಹಾಕೊಳ್ಳೋದಕ್ಕೆ, ಅದಕ್ಕೆ ಆ ಚೈನ್ ನೀವು ನೋಡಿದ್ರೆ ನಿಮ್ಗೆ ಸೇಮ್ ಡಾಕಿಂಗ್ ಚೈನು ಅಂಡ್ ಆ ಚೈನ್ ವಿಲ್ ಆಲ್ವೇಸ್ ಬಿ ದ ಸೇಮ್ ಪ್ಯಾಟರ್ನ್. ಅದ್ರದ್ದು ಇನ್ಸ್ಪಿರೇಷನ್ ಶಿಪ್ ಕ್ಯಾಪ್ಟನ್ ಅವ್ನ ರೂಮ್ ಅಲ್ಲಿ, ಪ್ರೈವೇಟ್ ರೂಮ್ ಅಲ್ಲಿ, ರೀಡಿಂಗ್ ರೂಮ್ ಅಲ್ಲಿ ಹಾಕೊಳ್ಳೋದು. ಸೊ ದೇ ಮೇಡ್ ಇಟ್ ಆಸ್ ಎ ಚೈನ್. ಅವನಿಗೂ ಸ್ವಲ್ಪ ಅವನು ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ ಅಮೆರಿಕಾ ಅಲ್ಲಿ. ಈಗ ಬ್ರೇಕ್ ಇದೆ, ಸೆಮಿಸ್ಟರ್ ಬ್ರೇಕು. ಸಂತೃಪ್ತಿ ಇದೆ. ಇದು ಅಷ್ಟೇ, ಹೌದೌದು. ಎಲ್ಲ ಇಲ್ಲಿ ನೋಡ್ತಿರೋದು ಅಷ್ಟು ಮೈಸೂರಿಂದ ಮಾಡಿರೋ ಶಿಲ್ಪಿನೇ, ಅವರೇ ಮಾಡೋದೆಲ್ಲ. ಇದೆಲ್ಲ ನೀವು ನೋಡ್ತಿರೋದು ಒಬ್ಬರೇ ಮಾಡಿರೋದು, ಬೇರೆ ಯಾರು ಅಲ್ಲ. ಅವ್ರನ್ನು ಮಾಡಿಸ್ತೀನಿ. ಇದು ನೋಡಿ, ಇದೆಲ್ಲ ಮೈಸೂರು ಶೈಲಿ ಸೇರಿ. ಹೌದು, ಅರಮನೆಗೆ ಹೋದ್ರೆ ಹಾಗೆ ನೀವು ಸುಮಾರು ಕರೆಕ್ಟ್ ಅರಮನೆಯ ಕಾರ್ನರ್ಗಳಲ್ಲಿ. ಇದು ನಮ್ಮ ಗಂಡಬೇರುಂಡ ಮಾಡಿಸಿರೋದು ಮಹಾರಾಜರದ್ದು. ಒಂದು ರೀತಿ ಅಲ್ಲ, ಅದನ್ನೇ ಮಾಡಿಸಿರೋದು ನೋಡಿ. ಇದು ಅಷ್ಟೇ ಸೇಮ್ ರೆಪ್ಲಿಕಾ ಆಫ್ ಲಾಂಛನ. ಅಲ್ಲಿ ಅವ್ರ ಮಹಾರಾಜರದ್ದಿದೆ, ನಾವು ನಮ್ಮ ಕುಲದೇವರನ್ನ ಹಾಕಿದ್ದೀವಿ. ಶ್ರೀನಿವಾಸ ಕಲ್ಯಾಣ, ಶ್ರೀನಿವಾಸ, ಪದ್ಮಾವತಿ, ಶ್ರೀದೇವಿ, ಭೂದೇವಿ, ತಿರುಪತಿ ಕಲ್ಯಾಣೋತ್ಸವಕ್ಕೆ ಇರ್ತಾರಲ್ಲ. ಸೊ ಇದೊಂದು ಚಿಕ್ಕ ಒಂದು ಬೇಕಾಗಿರೋದು ಬೆಡ್ರೂಮ್ ಮಾಡಿದ್ದೀವಿ ಇಲ್ಲಿ. ಸೊ ಇದು ಅಷ್ಟೇನೆ, ಎಲ್ಲ ಮೈಸೂರು ಶೈಲಿದೆ. ಇದು ಇನ್ನೊಂದು ಯುನೀಕ್ ಪೀಸ್. ಇದು ನೋಡಿ ನೀವು ಟ್ವಿಸ್ಟ್ ಮಾಡಿರೋದು. ಇದು ಹ್ಯಾಟ್ ಸ್ಟ್ಯಾಂಡ್, ಬ್ರಿಟಿಷರ್ಸ್ ಹಾಕ್ತಾ ಇದ್ದಿದ್ದು ಟೋಪಿ ಇಡಕ್ಕೆ. ಇದು ಒಂದು ಸುಮಾರು 150-200 ವರ್ಷ ಹಳೆಯದು, 150-160. ಇದು ಒಂದೇ ವುಡ್ಡಲ್ಲಿ ಕೈಯಲ್ಲಿ ಟ್ವಿಸ್ಟ್ ಮಾಡಿರೋದು. ಇಟ್ಸ್ ನಾಟ್ ಎ ಲೇತ್ ಟ್ವಿಸ್ಟ್, ಒಂದೇ ಸೆಟ್ ಎಲ್ಲ ಒಂದೇ ಸೆಟ್. ಸೇಮ್ ಕ್ಯಾಪ್ಟನ್ ರೂಮ್ ಅವನು ಹ್ಯಾಟ್ಸ್ ಹಾಕಕ್ಕೆ ಬ್ರಿಟಿಷರ್ಸ್ ಅಲ್ವಾ, ಬಹಳ ಸಫಿಸ್ಟಿಕೇಟೆಡ್ ಅವರ ಇದರಲ್ಲಿ. ಹಾಗಾಗಿ ಇದೆಲ್ಲ ಸೇಮ್ ಒಂದೇ ವುಡ್ಡಲ್ಲಿ ಮಾಡಿ ಅವರು ಕ್ಯಾಬಿನ್ ಅಲ್ಲಿ ಇಟ್ಕೊಳ್ಳೋಕೆ ಹ್ಯಾಟ್ಸ್ ನ, ಆಮೇಲೆ ಲೈಟ್ ಅನ್ನ, ಅಂಡ್ ಅಲ್ಲಿ ಅದ್ರ ಪಕ್ಕ ಒಂದು ಈಸಿ ಚೇರ್ ಇತ್ತು ರಿಲ್ಯಾಕ್ಸ್. ಹೌದು, ಅದೆಲ್ಲ ಒಂದೇ ಪ್ಲಾಂಟಸ್ ಚೇರ್. ಆದ್ರೆ ಇನ್ನೊಂದಿದೆ, ಅದು ತೋರಿಸ್ತೀವಿ. ಅಲ್ಲ ಅವನು ಸ್ವಲ್ಪ ಸ್ಟಡಿ ಮಾಡಿ ಸೋರ್ಸ್ ಮಾಡ್ತಾನೆ, ನಮ್ಮ ಜೊತೆನೇ ಇರ್ತಾನೆ. ಅದು ನಿಜ ನಿಜ, ನಮ್ಗೆ ಇಂಟ್ರೆಸ್ಟ್ ಬೆಳೆಸ್ಕೊಂಡಿದ್ದಾನೆ. ಅದು ಅಷ್ಟೇ, ಇದೂ ಸುಮಾರು 150 ವರ್ಷ ಹಳೆ ಇದೆ ಡ್ರೆಸ್ಸಿಂಗ್ ಟೇಬಲ್. ಕರೆಕ್ಟ್ ಕರೆಕ್ಟ್. ಬೆಲ್ಜಿಯಂ ಕಟ್ ಗ್ಲಾಸ್, ಬೆಲ್ಜಿಯಂ ಅಲ್ಲಿ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಯು ಗೆಟ್ ಈ ಕಟ್ ಇದೆ ನೋಡಿ, ಯು ಹ್ಯಾವ್ ಎ 3D ಡೈಮಂಡ್ ಕಟ್ ಥರ ಮಾಡ್ತಾರೆ. ಇದು ನಮ್ಮ ನೋಡಿ, ಇದು ಅಷ್ಟೇ ಆನೆ ಸೊಂಡ್ಲಲ್ಲೇ ನಾವು ಹ್ಯಾಂಗರ್ ಥರ ಮಾಡ್ಕೊಂಡಿರೋದು, ಎಲ್ಲ ಹ್ಯಾಂಡ್ಮೇಡ್. ಇದು ಸೊಂಡ್ಲಿಗೆ ನಾವು ವಿ ಕೀಪ್ ದ ಟವಲ್ ಅವ್ರು ಏನಾರು ಬ್ಯಾಗ್ ತಗ್ಲಾಕೋದು, ಛತ್ರಿ ತಗ್ಲಾಕೋದು, ಆ ಥರ ಮಾಡ್ಕೊಂಡಿದ್ದೆ. ಅದು ಇದು ಕೆಳಗಡೆ ಇರೋದು ರೋಸ್ವುಡ್ ಸೇಮ್ ಈ ಲ್ಯಾಂಪ್ಸ್ ಜೊತೆ ಅದೇನೇ ಬಂದಿರೋದು. ಅದನ್ನು ಸುಮಾರು ಎಲ್ಲ ಆವಾಗ ಏನೇನು ಅವ್ರಿಗೆ ಬೇಕಿತ್ತು. ಹೌದು, ಇದು ಇದು ಇತ್ತೀಚಿಂದ ಮಾಡಿಸ್ಕೊಂಡಿದ್ದು ನಾವು. ಇದು ಕಂಪ್ಲೀಟ್ ರೋಸ್ವುಡ್. ಇದು ಒಂದು 15-20 ಜನ ಬೇಕು ಲಿಫ್ಟ್ ಮಾಡೋಕ್ಕೆ. ಸಾಲಿಡ್ ವುಡ್, ಇದು ಸಿಕ್ಕಾಪಡೆ ಬರ ಇದೆ. ಇದು ತರಬೇಕಾದ್ರೆ ಒಂದು ದೊಡ್ಡ ಹರಸಾಹಸ ಆಗಿ 6-7 ಜನನೇ ಇದ್ರು ನಾನು ಫಿಟ್ ಮಾಡೋಕ್ಕೆ. ಸಾಲಿಡ್ ವುಡ್ ಇದು. ಅದು ಹೌದು, ಅದು ಅದು ಬಂದು ಮಲೇಷಿಯನ್ದು, ಮಲೇಷಿಯನ್ ವುಡ್ಡಲ್ಲಿ ಮಾಡಿರೋದು. ಅದು ಕೂತ್ಕೊಳ್ಳಿ ನೋಡಿ ಸರ್ ಸೀಟ್. ಬಟ್ ಎಷ್ಟು ಇದು ಕಂಫರ್ಟ್ ಅಂದರೆ ಇಲ್ಲಿ ನೋಡಿ ನೀವು, ಇಟ್ ಈಸ್ ಸೋ ಕಂಫರ್ಟಬಲ್. ಇದಕ್ಕಿಂತ ಒಳಗಡೆ ಒಂದು ಪ್ಲಾಂಟರ್ಸ್ ಚೇರ್ ಇದೆ, ಸುಮಾರು ಒಂದು 180 ವರ್ಷ ಹಳೇದು. ಅದು ಅಲ್ಟಿಮೇಟ್, ಇದು ಸ್ವಲ್ಪ ಲೇಟೆಸ್ಟು. ಬಟ್ ನಥಿಂಗ್ ಕ್ಯಾನ್ ಬೀಟ್ ದಟ್ ಚೇರ್. ಅದು ನೋಡ್ಬೇಕು ನೀವು, ಅದು ರಿಯಲ್ ಕಂಫರ್ಟ್ ಆ ಮನೆಯಲ್ಲಿದೆ. ತೋರಿಸ್ತೀನಿ. ಹೌದು, ಇದು ಮಂಗಲಂ ಬ್ರಿಕ್ಸ್ ಅಂತ. ಹಾಂ, ಇದು ಹಾಕ್ಸಿದ ರೀಸನ್ ಏನಂದರೆ, ಇದು ಇಲ್ಲಿ ಸ್ವಲ್ಪ ನಮಗೆ ಸಮ್ಮರ್ ಟೈಮಲ್ಲಿ ಪೀಕ್ ಸಮ್ಮರ್ ಇದ್ದಾಗ ಇದು ತುಂಬ ಕೂಲಾಗಿರುತ್ತೆ. ಇದು ಪೋರ್ಸ್ ಇರುತ್ತೆ, ಸಣ್ಣ ಸಣ್ಣದು ಹೋಲ್ಸ್ ತರ, ನಮಗ್ ಕಾಣಲ್ಲ. ಅಷ್ಟು ಸಮ್ಮರಲ್ಲಿ ಅಷ್ಟು ಕೂಲ್ ಆಗಿರುತ್ತೆ. ಚಳಿಲಿ ಇನ್ನೂ ಥಂಡಿ ಆಗತ್ತೆ, ಅದು ತಡ್ಕೊಬೇಕು. ಬಟ್ ಜನರಲಿ ಇಟ್ಸ್ ಅ ವೆರಿ ಇದು ತಂಪಾಗಿರುತ್ತೆ, ಮನೆ ತಂಪಿರುತ್ತೆ ಕಂಪ್ಲೀಟ್. ಬಟ್ ಇದು ಸೇಫ್, ಐ ಮೀನ್ ಸೇಫ್. ಇಲ್ಲ, ಒಳಗಡೆ ಹೇಗೆ ಮಾಡಿರ್ತಾರೆ ಅಂದರೆ, ಹೋಲ್ ಇದ್ರೂ ಸಹಿತ ಅದು ಬ್ಲಾಕ್ಸ್ ಥರ ಒಳಗಡೆನೂ ಫ್ರೇಮ್ಸ್ ಇರುತ್ತೆ. ಸಾಲಿಡ್ ಇಲ್ಲದೆ ಇದ್ರು ಒಳಗಡೆ ಈಗ ಒಂದು ಇಟ್ಟಿಗೆ ನಿಮ್ಗಿತ್ತು ಅಂದರೆ 10 ಅದರಲ್ಲಿ ಫ್ರೇಮ್ಸ್ ಇರುತ್ತೆ. ಸಾಲಿಡ್ ಆಗಿದೆ ಅದು, ಸಾಲಿಡ್ ಆದರೆ ಈಗ ಇದೆಲ್ಲ ಸ್ಟೀಲೇ. ಇನಿಷಿಯಲಿ ನಾನು ವುಡ್ ಹಾಕ್ಸೋಣ ಅಂದ್ಕೊಂಡಿದ್ದೆ, ಬಟ್ ವುಡ್ ನಮಗೆ ಒಳ್ಳೆ ಕ್ವಾಲಿಟಿ ಸಿಗಲಿಲ್ಲ, ಸ್ವಲ್ಪ ಸೀಸನ್ಡ್ ವುಡ್ ಸಿಗಲಿಲ್ಲ. ಹಾಗಾಗಿ ನಾನೆಲ್ಲ ಟಾಟಾ ಐರನ್ನೇ ಹಾಕಿಸ್ಬಿಟ್ಟೆ. ಟಾಟಾ ಐರನ್ ಕಂಪ್ಲೀಟ್, ಅಷ್ಟು ಮನೆಗೆ ನಾವು ರೂಫ್ ಹಾಕಿರೋ ಟಾಟಾ ಐರನ್ನೇ. ಇದು ಡಬಲ್ ಹೆಂಚು. ಹೌದು, ಡಬಲ್ ಹೆಂಚು. ಹೌದು, ಇದು ಮಂಗಲಂ ಬ್ಲಾಕ್ಸ್ ಅಂತ. ಅದು ನಾವು ಡಬಲ್ ಸೈಡೆಡ್ ರೂಫ್. ಇದು ಅಷ್ಟೇ ನೋಡಿ, ಮೇಲ್ಗಡೆ ನೀವು ಆನೆ ಸೊಂಡ್ಲು ಥರನೇ ಇದೆ. ಹೌದು, ಸೊಂಡ್ಲು ಬಿಟ್ಟು ಅದನ್ನು ಹಾಗೆ, ಅದಕ್ಕೋಸ್ಕರನೇ ನಾವು ಮಾಡಿದ್ದು. ಎಲ್ಲ ಲ್ಯಾಂಪ್ ಶೇಡು ಹೋಲ್ಡ್ ಮಾಡೋದೆಲ್ಲನೂ ಆನೆ ಇದೆ. ಪಂಪ್ಕಿನ್, ಇದು ಇದೂ ಅಷ್ಟೇ. ದಿಸ್ ಆಲ್ಸೋ ಯು ಸಿ, ಎಲ್ಲ ಮನೆಯಲ್ಲಿ ಸುಮಾರು ಜಾಗಗಳಿಗೆ ನಿಮಗೆ ಒಂದು ಆನೆ ರೆಪ್ಲಿಕಾನೆ. ಇಲ್ಲೂ ಅಷ್ಟೇ ನೋಡಿ, ಓ ಟವಲ್ ಸ್ಟ್ಯಾಂಡ್ ಸಹಿತ. ಲೈಟ್ಸ್ ಪ್ಲೀಸ್, ಲೈಟ್ಗೆ ಹಾಕ್ತೀನಿ. ಇಲ್ಲ ಅಲ್ಲ, ಹಾಕ್ತೀನಿ. ಅದು ಸಹಿತ ಆನೆ ಸೊಂಡ್ಲೇನೆ. ಸುಮಾರು ಆದಷ್ಟು ನಾವು ಎಲ್ಲಿ ನಾವು ಉಪಯೋಗಿಸಿದ್ದೀವಿ, ನಮಗೇನು ಬೇಕಾಗಿರುತ್ತೆ ಪದಾರ್ಥ ಅದನ್ನು ಹಾಗೆ ಮಾಡಿದ್ದೀವಿ ಸರ್. ಅಲ್ಲಿ ಏನೋ ಗುಬ್ಬಿಯನ್ನು ಗೂಡು ಕಟ್ಟಿದೆ. ಹೌದು ಹೌದು, ನಿಜ. ಅದಕ್ಕೆ ಒಳ್ಳೆ ಸೇಫ್ ಜಾಗ ನೋಡಿ. ಹೌದು ನೋಡಿ, ಎಷ್ಟು ಚೆನ್ನಾಗಿ ಕಟ್ಕೊಂಡಿದೆ ಅದು. ಅಷ್ಟು ತಂದು ಹಾಕ್ಕೊಂಡಿದೆ. ಇದು ಇರಲಿಲ್ಲ, ನಾನು 1 ತಿಂಗಳು ಹಿಂದೆ ಬಂದಾಗ ಇರಲಿಲ್ಲ. ಹೌದು, ನೀವು 1 ತಿಂಗಳು ಇಲ್ಲ ಅಂತ ಕಟ್ಟಿದೆ ಅದು. ನೋಡಿ, 1 ಮಂತಲ್ಲಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದೆ ನೋಡಿ ಸರ್. ಅದು ಹಗಲು ರಾತ್ರಿ ಮಾಡಿರುತ್ತದು. ಹೌದು ಹೌದು, ನಿಜ. ನಾನೇ ನೋಡಿಲ್ಲ, ಇವಾಗ ಅಬ್ಸರ್ವ್ ಮಾಡ್ತಾ ಇದ್ದೀನಿ ನೋಡಿ. ಈ ಡ್ರ್ಯಾಗನ್ ಲೆಗ್ಸ್ ಅಂತಾರೆ, ಇಟ್ಸ್ ಸ್ಪೆಷಲೈಸ್ಡ್ ಓನ್ಲಿ ಇನ್ ಮೈಸೂರ್. ಹಾಂ, ಎಲ್ಲ ಅಂದರೆ ಒಂದು ಬಾಲ್ ಮೇಲೆ ಡ್ರ್ಯಾಗನ್ ಕಾಲ್ ಇಟ್ಟಂಗೆ. ನೀವು ಮೈಸೂರು ಪ್ಯಾಲೇಸಲ್ಲಿ ಫರ್ನಿಚರ್ ಅಬ್ಸರ್ವ್ ಮಾಡಿದ್ರು ಅದು ನೀವು ಯು ಕ್ಯಾನ್ ಮೇಕ್ ಔಟ್. ಸೊ ಇದೆಲ್ಲ ಆ ಡ್ರ್ಯಾಗನ್ ಕ್ಲಾ ಇದ್ದಂಗೆ. ಅದು ಆ ಚೇರು Ella dragon cloth tara aa maneli inna jaasti ide ade tara. Okay. And ee chikkadalli idu aane kaal tarane idu. Actually the Mysore Palace alli one kutkonabodu. One room ide avaru hunt madiro stuffed animals tella. Alli actually avaru nijwada aane kaalanne they have converted into a chair. Aa melgade seat tegedu kelagade storage space tara. Avagala Britishers they used to store the liquor or the bottles adana clean maadi chair tara bar alli bar counter chairs illa to store the liquor adana inspiration tagondu ee chair ಮಾಡಿರೋದು ಇದು ಕೆಳಗಡೆ ಇರೋದು ಇದು ಅದು ಆನೆ ಕಾಲ್ ತರಾನೇ ಇದೆ ನೋಡಿ ಆ ವಿಡಿಯೋ ಮಾಡಿದ್ರೆ ಇದರ ಕಾಲೂನು ಆನೆ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ YouTube ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನು ನೀವೀಗ ಓದಬಹುದು www.kalamaadhyama.com ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ ಓದುವ ಸಂಸ್ಕೃತಿ ಹೆಚ್ಚಾಗಲಿ ಧನ್ಯವಾದ